ಸುದ್ದಿಯಲ್ಲಿ ಗೆದ್ದಿದ ತಕ್ಷಣ ಇಡೀ ಪ್ರಪಂಚನೇ ಗೆದ್ದನು ಕಾಂತಿರ್ಬೋದಕ್ಕೆ ಬೇಡ. ಒಬ್ಬನ ಮೈ ಮುಟ್ಟಕ್ಕಿಂತ ಮುಂಚೆ ಆ ವ್ಯಕ್ತಿ ಯಾರು, ಯಾರ ಕಡೆಯವರು, ಯಾವ ಮನೆತನ ಸೇರಿದವರು ಅಂತ ತಿಳ್ಕೊಳ್ಳೋದು ಮುಖ್ಯ. ಬಾಗಲಕೋಟೆಗೆ ಹೋಗಿ ಕೇಳು ಸಿಂಹದ ವಂಶ ಅಂತಾರೆ, ಚಿತ್ರದುರ್ಗದಲ್ಲಿ ಕೇಳು ಚಿರತೆ ಪರಂಪರೆ ಅಂತಾರೆ, ಹುಬ್ಳಿಗೆ ಹೋಗಿ ಕೇಳು ಹುಲಿ ಮನೆತನ ಅಂತಾರೆ. ಅಷ್ಟೇ ಯಾಕೆ ಕರ್ನಾಟಕದ ಯಾವ್ದೇ ಕೂಡ ನಿಂತ್ಕೊಂಡು ಕೇಳು ನಮ್ಮ ವಂಶದ ಹೆಸರನ್ನ ಹೂಗೆಂತಾರೆ. ಲಕ್ಷ್ಮೀ ಸರ್ಕೋ, ನಿಮ್ ವಂಶದ ಬಗ್ಗೆ ಕೇಳಿದ್ರೆ ಮಾತ್ರ ಹೇಳ್ದು ಅದನ್ನ ನೋಡಿದ್ರೆ ಹೇಳ್ತಾರೆ. ಚೀರ್ತೆ ಬಂದ್ರೆ ಬೇಗ ಇರುತ್ತೆ, ಹುಲಿ ಬಂದ್ರೆ ಕಾಫಿ ಇರುತ್ತೆ, ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ. ದಿನ ತಾಯಿ ಬಗ್ಗೆ ಯೋಚನೆ ಮಾಡೋ ಮಗನು ಸೋಜರ, ಮಗನ ಬಗ್ಗೆ ಯೋಚನೆ ಮಾಡೋ ತಂದೆನು ಸೋಜರ, ಒಬ್ಬ ತಾತಾಜಿ ಬಗ್ಗೆ ಯೋಚನೆ ಮಾಡೋ ಮೊಮ್ಮಗನು ಸೋಜರ. ಅಷ್ಟೇ ಯಾಕೆ ಪ್ರತಿದಿನ ಪ್ರತಿ ಕ್ಷಣ ಈ ದೇಶದಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಸೋಜರ ಅನ್ಕೊಂತ ಇದ್ದೆ. ಮಾಡ್ಕೋಬೇಕಾಗಿತ್ತು ಅವ್ರ ದೇವ್ರು, ಯಾಕಪ್ಪ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟ ಅಂತ ಡಿಸೈಡ್ ಆಗೋದೆ ಕಣೋ. ನಾನ್ ಯುದ್ಧ ಮಾಡ್ಬೇಕಾಗಿರೋದು ಅಲ್ಲಲ್ಲ ಇಲ್ಲಿ ಅಂತ ಫಿಕ್ಸ್ ಆಗೋಗ್ಬೇಕ. ನೀನೆ ಪಾಕಿಸ್ತಾನ್ ನಾನೇ.